ನಾನು ನಾರ್ಮಲಿ ಮಂತ್ಲಿ ಬಿಲ್ ಅರೌಂಡ್ ಒಂದು 1300 ರಿಂದ 1400 ಬರುತ್ತೆ. ಈ ಸಲ ಒಮ್ಮಿದ ಮಕ್ಕಳ 2200 ರೂಪಾಯಿ ಬಂದೈತಿ. ಯಾಕಂದರೆ ಇದು ಸ್ಲ್ಯಾಬ್ ಯಾರೆಲ್ಲ ಚೇಂಜ್ ಮಾಡ್ಕೊಂಡಾರ, ಅದೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅದು ಏನೂ ಇಲ್ಲ. ಆಮೇಲೆ ಸ್ಲ್ಯಾಬ್ ಮೊದಲು 50 ಯೂನಿಟ್ ಒಂದು ಸ್ಲ್ಯಾಬ್ ಇತ್ತು, ಇನ್ನೊಂದಿನ ನೆಕ್ಸ್ಟ್ 50 ಯೂನಿಟ್ ಇರುತ್ತೆ, ಮತ್ತು 100 ಯೂನಿಟ್ ಆದಮೇಲೆ 149 ಯೂನಿಟ್ಸ್ ಇದ್ದಂದ್ರೆ ಉಳಿದಿದ್ದು 49 ಯೂನಿಟ್ಸಿಗೆ ಒಂದು ಸ್ಲ್ಯಾಬ್ ಇರುತ್ತೆ. ಬಟ್ ಇಲ್ಲೇನು ಮಾಡ್ಕೊಂಡಿದ್ದಾರೆ ಅಂದರೆ ಈ ಸಲ 100 ಯೂನಿಟ್ಸ್ ಸಪ್ರೇಟ್ ಸ್ಲ್ಯಾಬ್ ಮಾಡ್ಕೊಂಡ್ರೆ 100 ಮೇಲಿನ ಸಪ್ರೇಟ್ ಸ್ಲ್ಯಾಬ್ ಮಾಡ್ಕೊಂಡ್ರೆ ಓಕೆ. ಇದು 100 ಬಿಫೋರ್ 100ಗೆ ಇಲ್ಲಿ ನಾನು ನೋಡ್ಕೊಂಡಿದ್ದು ಇಲ್ಲಿ ಮನೆ ಪಕ್ಕದವ್ರದ್ದು 4 ರೂಪಾಯಿ 75 ಪೈಸಾ, 70 ಪೈಸದ್ದು ಯೂನಿಟ್ ಇದ್ದು ಅದು ಇನ್ಫಾರ್ಮೇಷನ್ ಬಿಫೋರ್ ಕೊಟ್ಟಿದ್ದರು. ಈಗ ನಂದು ಏನಾಗಿದೆ 177 ಯೂನಿಟ್ಸ್ ಬಂದಿದೆ. ಒಮ್ಮಿದ್ದ ಮಕ್ಕಳು 7 ರೂಪಾಯಿ ಮಾಡಿದ್ದಾರೆ, ಆದರೆ 3 ಸ್ಲ್ಯಾಬ್ ಇತ್ತಂದರೆ ನಂದು ಅರೌಂಡ್ 600 ಕಡಿಮೆ ಬರುತ್ತೆ. ಈಗ ಒಮ್ಮಿದ್ದ ಮಕ್ಕಳು 2700 ಬಂದಿತ್ತು, ಅದು ಆ್ಯಕ್ಚುಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ, 700 ರೂಪಾಯಿ ಡಿಫ್ರೆನ್ಸ್ ಆದಂಗೆ ಆಗುತ್ತೆ. ಇದು ಅನ್ಯಾಯ ಅಂತ ನಾನು ಹೇಳ್ಪಡ್ತೀನಿ. ಅವ್ರು ಏನು ಹೇಳ್ತಾ ಇಲ್ಲ ಆ್ಯಕ್ಚುಲಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಬಂದೈತಿ, ಅವ್ರು ಕರ್ತೆ ಅವ್ರು ಮಾಡ್ತೀನಿ ಅಂತ ಹೇಳಕ್ಕತ್ತಾರ. ಇದ್ರದ್ದಂಕರ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸ್ಲ್ಯಾಬ್ ಪ್ರಕಾರದ್ದು. ಇದು 70 ಪೈಸದ್ದು ಅದು ಗೊತ್ತು ಅಂದರೆ ನಾನು ನಿನ್ನೆನ ನೋಡ್ದಂಗೆ ಇತ್ತು ಅದು. ಆ್ಯಕ್ಚುಲಿ ಏಪ್ರಿಲ್ 1ಕ್ಕೇನೋ ಮಾಡಿದ್ರು, ಜೂನ್ 1ನೇ ತಾರೀಕಿಂದ ಅಪ್ಲೈ ಆಗುತ್ತೆ ಅಂತ. ಬಟ್ ಬಿಫೋರ್ ಇದನ್ನು ಈ ಸ್ಲ್ಯಾಬ್ ಪ್ರಕಾರ ಮತ್ತು 7 ರೂಪಾಯಿ ಇದು 100 ಮೇಲಿಂದ 7 ರೂಪಾಯಿ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಎಲ್ಲನೂ ಟಿವಿನಾಗ ಬಂದೇ ಬರುತ್ತೆ. ಆ್ಯಕ್ಚುಲಿ ಇದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ಅಫ್ಕೋರ್ಸ್ ಹೊರೆ ಆಗುತ್ತೆ, 700 ರೂಪಾಯಿ 800 ರೂಪಾಯಿ ಅಂತಂದ್ರೆ ಒಂದು ಗ್ಯಾಸ್ ತೊಗೋಬೋದು, ಅದ್ರಾಗ ಇನ್ನೊಂದು 400 ರೂಪಾಯಿ ಹಾಕ್ಕೊಂಡು. ಇವು ಸ್ಟಾರ್ಟಿಂಗ ನನ್ನ ಪ್ರಕಾರ ಏನು ಮಾಡ್ಕೊಳತ್ತಾರ ಅಂದರೆ ಇದು ಅಮೌಂಟ್ ಜಾಸ್ತಿ ತೊಗೊಳಕತ್ತಾರ ಕಾಣತ್ತೆ. ಇದು ಈ ಬಿಲ್ ನನ್ನ ಪ್ರಕಾರ ಕಮರ್ಷಿಯಲಿಗೆ ಅಪ್ಲೈ ಆಯ್ತಂದ್ರೆ ಅವರು ಈ ರೊಕ್ಕ ಅಲ್ಲಿ ಮ್ಯಾನೇಜ್ ಮಾಡ್ಕೊಳಕತ್ತಾರ ಅನ್ಕೋತೀನಿ ನಾನು. ಯಾಕಂದರೆ ಕಮರ್ಷಿಯಲ್ಲಿ ಗೃಹ ಬಳಕೆಗೆ ಅಷ್ಟೇ ಅದು ಫ್ರೀ ಐತಿ, ಕಮರ್ಷಿಯಲ್ಗೆ ಇಲ್ಲ. ಸೊ ಅರೌಂಡ್ ಅಲ್ಲಿ ಆ ಅಮೌಂಟ್ನ ಇಲ್ಲಿ ಕಮರ್ಷಿಯಲ್ದಾಗ ತೊಗೋಬೋದು ಅನ್ಕೋತೀನಿ. ನಮ್ಮದು ಪ್ರತಿ ತಿಂಗಳ 750 ರೂಪಾಯಿ ಕೆ ಬಿ ಬಿಲ್ ಬರಬೇಕಾಗಿತ್ತು. ಬಟ್ ಈ ತಿಂಗಳ ನಮಗೆ 1 ತಿಂಗಳಿಗೆ 1500 ರೂಪಾಯಿದಂಗೆ 2 ತಿಂಗಳಿಗೆ ಬಿಲ್ಲು 3000 ರೂಪಾಯಿ ಬಂದೈತಿ. ಬಟ್ 1500 ರೂಪಾಯಿ ಒಂದೇ ಸರಿನೇ ಹೆಚ್ಚಾಗೈತಿ. ಬಟ್ ಇದು ಸ್ಪಷ್ಟೀಕರಣ ಕೇಳಿದ್ರೆ ಅವರು ನಮಗೆ ಇದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ, ನೀವು ಸೆಕ್ಷನ್ ಆಫೀಸರ್ ಬಂದು ಭೇಟಾಗ್ರಿ ಅಂತಾರೆ. ಸೆಕ್ಷನ್ ಆಫೀಸರ್ ಫೋನ್ ಮಾಡಿದರೆ ನೀವು ಆಫೀಸಿಗೆ ಬಂದು ಭೇಟಾಗ್ರಿ ಅಂತಾರೆ. ಇವತ್ತು 1 ಕೆ ವಿಗೆ ಮಿನಿಮಮ್ ನಮ್ದು ಇರುವಂಥ ಮೀಟ್ರದ್ದು ಬಿಲ್ಲು 85 ರೂಪಾಯಿ ಇತ್ತು, ಈಗ ಅದು 110 ರೂಪಾಯಿ. ಆಮೇಲೆ ಅದರ್ಸು ಟ್ಯಾಕ್ಸು ಈ ಥರ ಎಲ್ಲ ಸೇರಿ 3012 ರೂಪಾಯಿ ಬಿಲ್ ಕೊಟ್ಟಾರೆ 2 ತಿಂಗಳಿಗೆ ನಮ್ಮದು 2 ಕೆ ವಿ ವ್ಯಾಟ್ ಉಪಯೋಗಿಸೋದು. ಬಟ್ ನಮ್ಮದು ರೆಗ್ಯುಲರ್ ಬಿಲ್ಲ 850 ಮಿನಿಮಮ್ 800-900 ರೂಪಾಯಿ ಒಳಗಿರೋ ಬಿಲ್ ಈಗ ಡಬಲ್ ತ್ರಿಬಲ್ ಆಗೈತಿ. ಇದು ಏನು ಅಂತ ಕಾರಣ ಗೊತ್ತಾಗಿಲ್ಲ. ನಮಗೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ರು 200 ಯೂನಿಟ್ ಫ್ರೀ ಕೊಡೋದು ಬೇಡ, ನಮಗೆ ಉರಿದಿರೋದು ಕರೆಕ್ಟಾಗಿ ನಮ್ಮ ಬಿಲ್ ಬಂದರೆ ಸಾಕು. ಇವಾಗ ಏನಪ್ಪ ಅಂತಂದರೆ ನಾವು 200 ಯೂನಿಟ್ ಫ್ರೀ ಬರ್ತೈತೆ ಅಂತೇಳಿ 1 ತಿಂಗಳ ಬಿಲ್ ತುಂಬಿದ್ದಿಲ್ಲ, ಈ ಒಂದು ಜೂನ್ ತಿಂಗಳ ತುಂಬೋನು ಅಂತೇಳಿ. ಬಟ್ ನಮಗೆ ಅದ್ರ ಡಬಲ್ ಬರೀ ಬಂದಂಗೆ ಆಗೈತಿ. ಈಗ 3000 ರೂಪಾಯಿ ಬಿಲ್ ಕಟ್ಟಬೇಕಾಗಿತ್ತು. ಫಸ್ಟಿಗೆ 750 ರೂಪಾಯಿ ಬಿಲ್ ಬರ್ತೈತೆ ಸರ್ 1 ತಿಂಗಳಿಗೆ, ಇವಾಗ 1500 ರೂಪಾಯಿ ಬಂದೈತಿ 1 ತಿಂಗಳ ಬಿಲ್ಲು. ಕೇಳಿದ್ರಿಗೆ ಅದು ನಮ್ಮ ಮಾಹಿತಿ ಇಲ್ಲ ರೀ, ಕಳೆದ ತಿಂಗಳನ್ನು ಹೆಚ್ಚಾಗೈತಿ, ಅದು ಈಗ ನಿಮ್ಮ ಬಿಲ್ ಯಾರೊಳಗೆ ಬಂದೈತಿ ಅಂತ ಹೇಳ್ತಾರೆ. ಏಪ್ರಿಲ್ ಒಳಗೆ ಆಗೈತಿ, ಬಟ್ ಈಗ ಬಿಲ್ ಒಳಗೆ ಬಂದೈತಿ ಅದು ಅಂತಾರೆ, ಡಬಲ್ ಆಗೋಂಗೆ ಹೆಚ್ಚಾಗೈತಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.